Hi all, yellarigu namaskara. Welcome back to my channel Vinu's Clips. So ivattu naan nimmellarigu one healthy hair growth maadkolodu hege matte yen routine follow maadidre namage one healthy hair barutte annadna kuda naan nimge helikortini. So one healthy hair growth beku annodadre one routine follow maadadantu definitely important agutte. So ivagina na busy life alli pratiyobrugunu ella tarada take care maadkolakagadilla but aadranu aadashtu time alli namma hair ge athwa namma body ge care maadodu tumbana important agutte. So modlige nanu ondu hair care routine 5 steps divide maadkotini. First one bandu oiling, second one bandittu ond olle massage kodadu, third one bandittu hair mask, fourth one bandittu hair wash, adadmele conditioning. So idishtu steps follow madodrinda namge ondu healthy hair and shiny looking manageable hair sigodalli yavade riti doubt illa antane helbodu. So prati sati oiling madbekadaglunu naavu thumba nenpidkobekagutte adashtu oily skin irovaru jaasti hottu ennena achi avar scalp mel bidodrinda adu pimples agi turn aago chances kuda irutte. So adashtu neevu snana madokinta munche 3 to 4 hours munche oiling madodu important agutte. So ಇಲ್ಲಿ ನಾನು ಆಯಿಲಿಂಗ್ ಮಾಡೋದು ಅಥವಾ ನನ್ನ ಹೆಡ್ ಗೆ ನಾನು ಆಯಿಲ್ ಯಾವ ತರ ಅಪ್ಲೈ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇನಿಷಿಯಲಿ ನಾನು ಒಂದು ಸ್ವಲ್ಪ ಮೆಂತ್ಯ ಮೆಂತ್ಯ ಬೀಜ ಆಗಿರಬಹುದು ಅಥವಾ ನೀವು ಅದನ್ನ ಪುಡಿ ಮಾಡ್ಕೊಂಡು ಸಾಫ್ಟ್ ಆಗಿ ಕೂಡ ಯೂಸ್ ಮಾಡಬಹುದು. ಒಂದು ಸ್ವಲ್ಪ ಅದನ್ನ ನಾನು ನೀಟಾಗಿ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಬೆಚ್ಚಗೆ ಆಗೋ ತನಕ ನಾನು ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಕ್ಕೆ ನಾನು ಪ್ಯೂರ್ ಕೋಕೋನಟ್ ಆಯಿಲ್ ಹಾಕೋತೀನಿ. ಸೊ ನಿಮ್ಮತ್ರ ಪ್ಯಾರಾಶೂಟ್ ಇದೆ ಅಂತಂದ್ರೆ ಅದು ಕೂಡ ನೀವು ಯೂಸ್ ಮಾಡಬಹುದು. ಎನಿ ಕೋಕೋನಟ್ ಆಯಿಲ್ ವಿಲ್ ಡು. ಅದಾದ್ಮೇಲೆ ನಾನು ಅದರ ಜೊತೆಗೆ ಸ್ವಲ್ಪ ಆಲ್ಮಂಡ್ ಆಯಿಲ್ ಹಾಕ್ತೀನಿ. ಸೋ ದಟ್ ಅದರದು ಸ್ಟ್ರೇಟ್ನೆಸ್ ಏನು ಬರುತ್ತಲ್ಲ ಅದು ಕೂದಲದು ಆಲ್ಮಂಡ್ ಆಯಿಲ್ ಅದರಿಂದ ಕೊಡುತ್ತೆ. ಮತ್ತೆ ಆಲ್ಮಂಡ್ ಆಯಿಲ್ ಅಲ್ಲಿ ಸಾಕಷ್ಟು ಪ್ರೋಟೀನ್ಸ್ ಇರೋದ್ರಿಂದ ನಮ್ಮ ಸ್ಕಾಲ್ಪ್ ಮತ್ತೆ ಹೇರ್ ಗೆ ಒಂದು ಹೆಲ್ದಿ ಶೈನ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು. ಸೋ ಇದಿಷ್ಟನ್ನು ಹಾಕೊಂಡು ನಾನು ಒಂದು ಒಳ್ಳೆ ಮಸಾಜ್ ಅಥವಾ ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗೋ ತರ ನನ್ನ ಸ್ಕಾಲ್ಪ್ ಗೆ ನೀಟ್ ಆಗಿ ಅಪ್ಲೈ ಮಾಡ್ತೀನಿ ಅಂತಲೇ ಹೇಳಬಹುದು. ಸೋ ಇದನ್ನ ಮಾಡೋದ್ರಿಂದ ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಸ್ಕಾಲ್ಪಲ್ ಇರುವಂತ ಪ್ರತಿಯೊಂದು ನರ್ವ್ಸ್ ಗೂ ಅಥವಾ ಪ್ರತಿಯೊಂದು ಪಾರ್ಟ್ ಗೂ ಒಂದು ಒಳ್ಳೆ ಸರ್ಕ್ಯುಲೇಷನ್ ಸಿಗುತ್ತೆ ಅಂಡ್ ಇನ್ ಫ್ಯಾಕ್ಟ್ ರಿಲ್ಯಾಕ್ಸ್ ಕೂಡ ಅಂತ ಅನ್ಸುತ್ತೆ ಅಂತಲೇ ಹೇಳಬಹುದು. ಸೋ ಆಯಿಲಿಂಗ್ ಎಲ್ಲ ಮಾಡಾದ್ಮೇಲೆ ಯಾವುದೇ ರೀತಿ ಕೂದಲನ ಲೂಸ್ ಆಗಿ ಬಿಡಕ್ಕೆ ಹೋಗಬೇಡಿ. ಆದಷ್ಟು ಒಂದು ಟೈ ಮಾಡಿ ಒಂದು ಬನ್ ಆಗಿ ಕಟ್ಟೋದ್ರಿಂದ ನಮಗೆ ಆಯಿಲ್ ಡ್ರಿಪ್ ಆಫ್ ಆಗುವಂತದಾಗಿರಬಹುದು ಅಥವಾ ಬ್ರೇಕ್ ಡೌನ್ ಆಗುವಂತದಾಗಿರಬಹುದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೋ ಕೆಲವರು ಏನು ಮಾಡ್ತಾರೆ ನೈಟ್ ಹಚ್ಚಿಟ್ಟು ಬೆಳಗ್ಗೆ ಆದ್ಮೇಲೆ ಸ್ನಾನ ಮಾಡ್ಕೋತಾರೆ. ಸೋ ಹಾಗೆ ಮಾಡೋದ್ರಿಂದ ನಾನು ಯೂಶುವಲಿ ಅದು ಪ್ರಿಫರ್ ಮಾಡಲ್ಲ ಬಿಕಾಸ್ ನಮ್ಮ ಹೆಡ್ಡಲ್ಲಿ ಏನು ಆಯಿಲ್ ಇದೆ ಅದು ಕಂಪ್ಲೀಟ್ ಆಗಿ ನಾವು ಮಲ್ಕೊಂಡಾಗ ನಮ್ಮ ಪಿಲ್ಲೋ ಮೇಲಾಗಿರ್ಬೋದು ಅಥವಾ ಡ್ರೆಸ್ ಮೇಲಾಗಿರ್ಬೋದು ಅದೆಲ್ಲದರೂ ಆಗೋದ್ರಿಂದ ಸೊ ಹಾಗಾಗಿ ನಾನು ಸ್ನಾನ ಮಾಡೋಕ್ಕಿಂತ ಒಂದು 3 to 4 hours ಮುಂಚೆ ನಾನು ಇದನ್ನು ಅಪ್ಲೈ ಮಾಡ್ಕೋತೀನಿ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮದು ಹೇರ್ ಮಾಸ್ಕ್. ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಒಂದು 2-3 ಹೇರ್ ಮಾಸ್ಕ್ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಹೇರ್ ಮಾಸ್ಕ್ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಕೋಬೋದು. ಹೇರ್ ಮಾಸ್ಕ್ ಅಪ್ಲೈ ಮಾಡಾದ್ಮೇಲೆ ಹೇರ್ ವಾಶ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ ಶ್ಯಾಂಪೂನ ಡೈರೆಕ್ಟಾಗಿ ಪಾಮ್ಸ್ ಮೇಲೆ ಹಾಕಿ ಅಪ್ಲೈ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅದು ಕೆಲವು ಸತಿ ಮೈಲ್ಡ್ ಶ್ಯಾಂಪೂ ಆಗಿದ್ರೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಬಟ್ ಸಲ್ಫೇಟ್ ಸ್ವಲ್ಪ ಜಾಸ್ತಿ ಇರುವಂಥ ಶ್ಯಾಂಪೂಗಳಲ್ಲಿ ಏನಾಗುತ್ತೆ ನಮ್ಮ ಸ್ಕ್ಯಾಲ್ಪ್ಗೆ ಅಥವಾ ನಮ್ಮ ಕೂದಲಿಗೆ ಡ್ಯಾಮೇಜ್ ಮಾಡೋ ಕಾಸಸ್ ಕೂಡ ಇರುತ್ತೆ. ಸೊ ಆ ಥರ ಸ್ವಲ್ಪ ಸ್ಟ್ರಾಂಗ್ ಅಥವಾ ಸಲ್ಫೇಟ್ ಜಾಸ್ತಿ ಇರುವಂಥ ಶ್ಯಾಂಪೂಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಡೈಲ್ಯೂಟ್ ಮಾಡಿ, ಇನ್ಫ್ಯಾಕ್ಟ್ ಮೈಲ್ಡ್ ಶ್ಯಾಂಪೂಸ್ ಇದ್ರೂ ಕೂಡ ಅದನ್ನು ಡೈಲ್ಯೂಟ್ ಮಾಡಿ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ಸ್ ನೋಡ್ತೀವಿ ಮತ್ತು ನಮ್ಮ ಕೂದಲಲ್ಲಿ ಯಾವುದೇ ರೀತಿ ಲಶ್ಚರ್ನ ಕಳ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹೀಗೆ ಮಾಡೋದ್ರಿಂದ ನಮ್ಮ ಕೂದಲು ಹೆಲ್ದಿಯಾಗೂ ಇರುತ್ತೆ ಮತ್ತು ಯಾವುದೇ ರೀತಿ ಜಾಸ್ತಿ ಕೆಮಿಕಲ್ಸ್ ಟ್ರೀಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಕಂಡೀಷ್ನಿಂಗ್. ಸೊ ಕಂಡೀಷ್ನರ್ ಅನ್ನೋದು ಅಥವಾ ಕಂಡೀಷ್ನಿಂಗ್ ಮಾಡೋದು ಕೂದಲಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಮ್ಯಾನೇಜಬಲ್ ಸ್ಟ್ರೇಟ್ ಹೇರ್ ಇರುತ್ತೆ, ಇನ್ನು ಕೆಲವರಿಗೆ ವೇವಿ ಹೇರ್ ಇರುತ್ತೆ, ಇನ್ನು ಕೆಲವರಿಗೆ ತುಂಬ ಕರ್ಲಿ ಹೇರ್ಸ್ ಇರುತ್ತೆ. ಸೊ ಪ್ರತಿಯೊಂದು ಹೇರ್ ಟೈಪ್ಗೂ ಒಂದು ಕಂಡೀಷ್ನಿಂಗ್ ಮಾಡೋದು ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಸ್ನಾನ ಮಾಡಿ ನಾವು ಹೊರಗಡೆ ಬಂದಿದ ತಕ್ಷಣ ಹೇರ್ ಡ್ರೈ ಮಾಡಾದ್ಮೇಲೆ ಅದು ಕೆಲವು ಸತಿ ಫ್ರಿಜ್ಜಿ ಆಗ್ಬೋದು ಅಥವಾ ತುಂಬ ಸಿಕ್ಕಟ್ಟುವಂಥದ್ದಾಗಿರ್ಬೋದು. ಅದು ಎಲ್ಲದನ್ನು ಆಲ್ಮೋಸ್ಟ್ 80-90% ನಮ್ಮ ಹೇರ್ ಕಂಡೀಷ್ನಿಂಗ್ ಮಾಡೋದ್ರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಹೇರ್ ಕಂಡೀಷ್ನಿಂಗ್ ಮಾಡಬೇಕಾದಾಗಲೂ ನಾವು ಸೊಲ್ಯೂಷನ್ ಅಥವಾ ಪ್ರಾಡಕ್ಟ್ ನಾವೇನು ತೊಗೋತೀವಿ ಪಾಮ್ ಮೇಲೆ ನೀಟಾಗಿ ಹಾಕ್ಕೊಂಡು ನೀಟಾಗಿ ಬರೀ ಹೇರ್ ಲೆಂತಗೆ ಅಷ್ಟೇ ಅಪ್ಲೈ ಮಾಡಬೇಕಾಗತ್ತೆ ನಾವು ಹೊರತು ಯಾವುದೇ ರೀತಿಯ ಸ್ಕ್ಯಾಲ್ಪ್ಗೆ ಅದನ್ನು ದಯವಿಟ್ಟು ಟಚ್ ಮಾಡಬೇಡಿ. ಬಿಕಾಸ್ ಕಂಡೀಷ್ನರ್ ಶ್ಯಾಂಪೂ ಯೂಸ್ ಮಾಡ್ತೀವಿ, ಶ್ಯಾಂಪೂ ಸ್ಕ್ಯಾಲ್ಪಿಗೆಲ್ಲ ಹಾಕ್ತೀವಿ, ಯಾಕೆ ಮತ್ತೆ ನಾವು ಕಂಡೀಷ್ನರ್ನ ಹಾಕಬಾರ್ದು ಅಂತಂದರೆ
ಕೆಲವು ಪ್ರಾಡಕ್ಟ್ಸ್ ಕೆಲವು ಪ್ಲೇಸಸ್ಗೆ ಅಂತ ಮಾತ್ರ ಸ್ಪೆಸಿಫೈ ಆಗಿರುತ್ತೆ. ಸೊ ಅದರಲ್ಲಿ ಒಂದೇ ಏನು ಅಂತ ಅಂದರೆ ಕಂಡೀಷ್ನರ್. ಸೊ ಕಂಡೀಷ್ನರನ್ನು ನಾವು ಆದಷ್ಟು ನಮ್ಮ ಹೇರ್ ಲೆಂತ್ಗೆ ಅಷ್ಟೇ ಅಪ್ಲೈ ಮಾಡಬೇಕಾಗುತ್ತೆ. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಲಾಸ್ ಅಂಥದ್ದಾಗಿರ್ಬೋದು ಅಥವಾ ಹೇರ್ ಪ್ರಾಬ್ಲಮ್ಸ್ ಅಥವಾ ಸ್ಕ್ಯಾಲ್ಪಲ್ಲಿ ಇಚ್ಚಿ ಬರುವಂಥದ್ದಾಗಿರ್ಬೋದು ಬಹಳಷ್ಟು ಸಿಗುತ್ತೆ. ಇನ್ನೊಂದು ಮೇಜರ್ ಕಾರಣ ಏನು ನಾವು ಸ್ಕ್ಯಾಲ್ಪಿಗೆ ಹಾಕಬಾರ್ದು ಅನ್ನೋದಕ್ಕೆ ಅಂದರೆ, ನಾವು ಕಂಡೀಷ್ನರ್ ಹಾಕಾದ್ಮೇಲೆ ಯಾವುದೇ ರೀತಿ ಮತ್ತೆ ವಾಶ್ ಆಫ್ ಮಾಡೋದಿಲ್ಲ. ಅಂದರೆ ನೀರನ್ನು ಜಾಸ್ತಿ ನೀರಲ್ಲೇ ಜಸ್ಟ್ ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ತೇವೆ ಹೊರತು ನಾವು ಮತ್ತೆ ಶ್ಯಾಂಪು ಯೂಸ್ ಮಾಡ್ದಲ್ಲಿರೋ ಕಾರಣ ಕೆಲವು ಸತಿ ಕಂಡೀಷ್ನಿಂಗ್ ಅಥವಾ ಕಂಡೀಷ್ನರ್ದೇನು ಪ್ಯಾಚಸ್ ಏನಿರುತ್ತೆ ಅದು ಸ್ಕ್ಯಾಲ್ಪಲ್ಲಿ ಉಳ್ಕೊಂಡ್ಬಿಟ್ರೆ ಮತ್ತೆ ಅದು ಜಾಸ್ತಿ ಪ್ರಾಬ್ಲಮ್ಸ್ ಅಥವಾ ಡ್ಯಾಂಡ್ರಫ್ಗೆ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸ್ ಆಗುತ್ತೆ. ಸೊ ಆದಷ್ಟು ನಾವು ಹೇರ್ ಲೆಂತ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಆ್ಯಂಡ್ ಹೇರ್ಗೆ ಆರಾಮಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ನಮ್ಮ ಹೇರ್ ಡ್ರಾಯಿಂಗ್. ಸೊ ಹೇರ್ ಡ್ರಾಯಿಂಗ್ ಮಾಡಬೇಕಾದಾಗ ಆದಷ್ಟು ಲೈಟ್ ವೈಟ್ ಆಗಿರುವಂಥನೇ ಕ್ಲಾತೇ ತೊಗೊಳ್ಳಿ. ಬಿಕಾಸ್ ತುಂಬ ಹೆವಿ ಕ್ಲಾತ್ ತೊಗೊಂಡ್ರೆ ಅದು ಪುಲ್ ಆಗಿ ನಮ್ಮ ಹೇರ್ ಫಾಲಿಕಲ್ಸ್ ಎಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬುಡ ಸಮೇತ ಕಿತ್ಕೊಂಬರೋ ಚಾನ್ಸಸ್ ಇರುತ್ತೆ. ಹೆವಿ ಟವೆಲ್ ಆಗಿರ್ಬೋದು ಅಥವಾ ತುಂಬ ಉಜ್ಜಿ ಉಜ್ಜಿ ನೀರನ್ನ ತೆಗಿಬೇಕು ಅನ್ನೋ ಪ್ರಾಸೆಸ್ ಆಗಿರ್ಬೋದು, ದಯವಿಟ್ಟು ಅದನ್ನು ಮಾಡಬೇಡಿ. ಸೊ ನೀವೇ ನಿಮ್ಮ ಹೇರ್ನ ಡ್ಯಾಮೇಜ್ ಮಾಡ್ಕೋತೀರ ಹಾಗೆ ಮಾಡೋದ್ರಿಂದ. ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದುಬಿಟ್ಟು ಒಂದು ಸೀರಮ್. ಸೊ ಸೀರಮ್ ನಾವು ಯಾಕೆ ಹಚ್ತೀವಿ ಅಂತಂದರೆ, ಈ ಕಂಡೀಷ್ನಿಂಗ್ ಆ್ಯಂಡ್ ಸೀರಮ್ ಅನ್ನೋದು ನಮ್ಮ ಹೇರ್ನ ಮಾಯಿಶ್ಚರ್ ಕಂಟೆಂಟ್ನ ಲಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಮಾಯಿಶ್ಚರ್ ಕಂಟೆಂಟ್ನ ಲಾಕ್ ಮಾಡೋದು ಯಾಕೆ ಮಾಡುತ್ತೆ, ವೈಸ್ ಇಟ್ ಲಾಕಿಂಗ್ ಅಂತ ಅಂದರೆ, ನಾವು ಸೀರಮ್ ಹಚ್ಚೋದ್ರಿಂದ ಒಂದು ಆಯಿಲ್ ನಾವು ಹೇಗೆ ಅಪ್ಲೈ ಮಾಡ್ತೀವೋ, ಯೂಶ್ವಲಿ ಕೇರಳ ಸ್ಟೈಲಲ್ಲಿ ನಾವು ನೋಡ್ತೀವಿ, ಸ್ನಾನ ಮಾಡಿ ಬಂದಿದ ತಕ್ಷಣ ಅವರು ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ತಾರೆ. ಸೊ ದ್ಯಾಟ್ ಅದು ಕಂಪ್ಲೀಟಾಗಿ ಯಾವುದೇ ರೀತಿ ಫ್ರಿಜ್ ಇಲ್ದಲೆ ನೀಟಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ. ಸೊ ಅದೇ ರೀತಿ ಇಲ್ಲೂ ಕೂಡ ನಮಗೆ ಸೀರಮ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನಾನು ಯೂಸ್ ಮಾಡ್ತಾ ಇರುವಂಥ ಸೀರಮ್ ಬಂದುಬಿಟ್ಟು ಲೆವಾನ್ ಸೀರಮ್. ಸೊ ಇದು ನನಗೆ ತುಂಬ ಪರ್ಸ್ನಲಿ ತುಂಬ ಫೇವ್ರೆಟ್. ನಾನು ಇದನ್ನು ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಇದೇ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಇದ್ರದ್ದು ಫ್ರೇಗ್ರೆನ್ಸ್ ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ಇದು ಹಚ್ಚಿದ ತಕ್ಷಣ ನನಗೆ ಏನಾದರೂ ಸಿಕ್ಕಿತ್ತು ಅಂದರೂ ಕೂಡ ಟ್ಯಾಂಗಲ್ ಫ್ರೀ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಯೂಸ್ ಮಾಡೋದು ಅಥವಾ ನಾನು ಫಾಲೋ ಮಾಡುವಂಥದ್ದು ನನ್ನ ಹೇರ್ ಕೇರ್ಗೆ ಇದಿಷ್ಟು ಪ್ರಾಸೆಸ್. ಸೊ ನೀವೆಲ್ಲರೂ ಈ ವಿಡಿಯೋ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ, ಮತ್ತು ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ನಮಸ್ತೆ.